ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಐವತ್ತೈದನೇ ದಿನ ಎಪಿಸೋಡ್ ಫಿಫ್ಟಿ ಫೈವ್ ಹೇಗಿತ್ತು ಬೆನ್ನಿಂದೆ ಮಾತಾಡಿದವ್ರು ಯಾರು ಮುಖದ ಮೇಲೆ ಹೊಡೆದಂಗೆ ಮಾತಾಡಿದವರು ಯಾರು ಕ್ಯಾಪ್ಟನ್ ಆದ ನಮ್ಮ ಉಗ್ರ ಮಂಜು ಅದೃಷ್ಟ ಹೇಗಿತ್ತು ಶೋಭಾ ಶೆಟ್ಟಿ ಅವರಿಗೆ ಕಪ್ ಗೆಲ್ಲುವ ವ್ಯಕ್ತಿತ್ವ ಇದೆಯಾ ಖಂಡಿತ ಇಲ್ಲ ಅದಾದ್ಮೇಲೆ ಮಾತಾಡಲೇಬೇಕು ಶಶಿರು ಮತ್ತು ಐಶ್ವರ್ಯ ಇವರಿಬ್ರು ಬಿಗ್ ಬಾಸ್ ಮೇಲೆ ಏನ್ ಮಾಡ್ತಾ ಇದಾರೆ ಆಟ ಆಡ್ತಾ ಇದ್ದಾರಾ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿದ್ದಾರೆ ವಿಶೇಷವಾಗಿ ಮಾತಾಡಲೇಬೇಕು ನಮ್ಮ ಮೋಕ್ಷತೆ ಬಗ್ಗೆ ಉತ್ತಮ ಬಂದಿದ್ದ ಖುಷಿ ಆಯ್ತು ಒಳ್ಳೇದಾಗ್ಲಿ ಅದೇ ರೀತಿಯಾಗಿ ನೀವು ಶಿಷ್ಯರು ಐಶ್ವರ್ಯ ಜೊತೆಗೆ ಇದೇ ರೀತಿ ಕಂಟಿನ್ಯೂ ಮಾಡದೆ ನೀವು ಆ ಗ್ರೂಪ್ ಅಲ್ಲಿ ನಿಮ್ಗೆ ಆಟದಲ್ಲೇ ಕಳಪೆ ಬರೋದು ಗ್ಯಾರಂಟಿ ಈ ಸತ್ಯ ಸತ್ಯಾಂಶಗಳಿದೆ ಯಾರು ಬೆನ್ನಿಂದ ಮಾತಾಡಿದ್ರು ಮೋಕ್ಷತೆ ಅವರಿಗೆ ಒಂದು ವಿಶೇಷ ಸೂಚನೆ ಏನು ಕೊಡ್ಬೇಕಂದ್ರೆ ಖಂಡಿತವಾಗ್ಲು ನಿಮ್ ಬಗ್ಗೆ ತ್ರಿವಿಕ್ರಮ ಆಗ್ಲೇ ಇಲ್ಲ ಮಂಜು ಅವ್ರಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ನಿಮ್ ಬಗ್ಗೆ ಸುದ್ದಿನೇ ಇರ್ತಾ ಇಲ್ಲ ಅಂತ ಟೈಮಲ್ಲಿ ನೀವು ಯಾವಾಗ್ಲೂ ನೀವು ನೆಗೆಟಿವ್ ಥಿಂಕ್ ಏನ್ ಮಾತಾಡ್ತಾ ಇರ್ತಾರೆ ಇವರು ಎಪಿಸೋಡ್ಸ್ ನೋಡಿದಾಗ ಏನಾಗುತ್ತಂದ್ರೆ ತ್ರಿವಿಕ್ರಮ್ ಇಸ್ ಎ ಜೆನ್ಯನ್ ಪರ್ಸನ್ ಅವ್ರ ಬಗ್ಗೆ ಒಂದ್ ಒನ್ ಪರ್ಸೆಂಟ್ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಬಟ್ ಈಗ್ಲೂ ಅವರು ಅವ್ರ ಮೇಲೆ ಒಂದು ಒಪಿನಿಯನ್ ಅದೇ ರೀತಿ ಇದೆ ಅವರಿಗೆ ಏನಂತ ತ್ರಿವಿಕ್ರಮ್ ಅವರು ಸರಿ ಇಲ್ಲ ಮುಖವಾಡ ಹಾಕೊಂಡು ಆಟ ಆಡ್ತಾ ಅಂತ ಮಂಜು ಅಷ್ಟೇ ಕ್ಯಾಪ್ಟನ್ ಆದ್ಮೇಲೆ ಅವ್ರಿಗೆ ಒಂದು ಕೊಡ್ತಾರೆ ಏನಂತ ನೀವು ಎಕ್ಸ್ಟ್ರಾ ಆಗಿರಿ ನೀವು ಚೆನ್ನಾಗಿರ್ತೀರ ನನ್ನ ತರ ನೀವು ಕ್ಯಾಪ್ತನ್ ಕೆಳಗೆ ಇರಿ ರೂಲ್ಸ್ ಯಾರನ್ನ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಹೇಳಿ ನಿಮ್ ಕೆಲಸ ಮಾಡೋ ಬೇಡ ಅಂತ ಅವ್ರಿಗೆ ಒಳ್ಳೆ ಸಜೆಷನ್ ಕೊಟ್ರೆ ಅದನ್ನ ನೆಗೆಟಿವ್ ಆಗಿ ತಗೊಂಡ್ರು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದೀನಂತೇಳಿ ನಂಗೆ ಏನು ಕೆಲಸನೇ ಕೊಟ್ಟಿಲ್ಲ ಅಂತ ಈ ರೀತಿ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಯಾಕೆ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ಬೋದಲ್ಲ ಚೆಕ್ ಮಾಡ್ಕೊಳ್ಳಿ ನಮ್ಮ ಗೌತಮಿ ನೋಡ್ಕೊಂಡು ಪಾಸಿಟಿವ್ ಥಿಂಕಿಂಗ್ ಅದೇ ರೀತಿಯಾಗಿ ಹನುಮಂತ್ ಅವರು ಕ್ಯಾಪ್ಟ್ ಟಾಸ್ಕ್ ಅಲ್ಲಿ ಇನ್ನೂ ಅದ್ಭುತವಾಗಿ ಆಡ್ಬೇದು ಆಗಿತ್ತು ಬಟ್ ಯಾಕೆ ಕಳಪೆ ಆಗಿತ್ತು ಇಂತ ಹಲವಾರು ಪ್ರಶ್ನೆಗಳ ಎಪಿಸೋಡ್ ಅಲ್ಲಿ ಇದೆ ಈ ಎಪಿಸೋಡ್ ಬಗ್ಗೆನೇ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗಿ ಎಪಿಸೋಡ್ ಶುರುವಾಗಿದ್ದಾನೆ ಡ್ರಮ್ ನಂದು ನೀರ್ ನಿಮ್ದು ಒಂದು ಟಾಸ್ಕ್ ಶುರುವಾಗುತ್ತೆ ಈ ಟಾಸ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ರೆಡ್ ಟೀಮ್ ಇರುತ್ತೆ ಆ ರೆಡ್ ಟೀಮ್ ಬ್ಲೂಟೂತ್ ಒಂದು ಬಂದಾಗ ಇದು ರೆಡ್ ಟೀಮ್ ಗೆಲ್ಲುತ್ತೆ ಇಲ್ಲಿ ಮೇನ್ ರೀಸನ್ ನಮ್ಮ ಗೋಲ್ಡ್ ಸುರೇಶ್ ಅವರು ಆ ಬಾಲ್ ಟಾಸ್ಕ್ ಅಲ್ಲಿ ಆದ್ರೆ ಆ ಟಾಸ್ಕ್ ಇಂದ ಹೊರಗಡೆ ಇದ್ದು ಆ ಟಾಸ್ಕ್ ಸೋಲಕೆ ಕಾರಣರಾದ್ರು ಅದ್ಮೇಲೆ ಈ ಡ್ರಮ್ ಅಲ್ಲಿ ನೀರ್ ತುಂಬ ಟಾಸ್ಕ್ ಅಲ್ಲಿ ಕೂಡ ಆರಾಮಾಗಿ ಗೆಲ್ಬೋದಾಗಿತ್ತು ಇಲ್ಲ ಆಗಲ್ಲ ಅಂದ್ರೆ ಬೇರೆ ಕಳಿಸಬಹುದಾಗಿತ್ತು ಅಲ್ಲಿ ಆ ಡ್ರಮ್ ಹಿಡ್ಕೊಳೋಕೆ ಬಟ್ ನಮ್ ಗೋಲ್ಡ್ ಸುರೇಶ್ ಅವ್ರು ಹೋಗಿ ಅಲ್ಲಿ ಬೇಕಾನೆ ಬಿಟ್ಬಿಟ್ರ ಅಂತ ಅನ್ಸುತ್ತೆ ಆ ಕಡೆ ಧರ್ಮವರ ಹಿಡ್ಕೊಂಡಿದ್ದಾರೆ ಇವರು ಫಿಸಿಕಲ್ ಲೇವಲ್ ಫುಲ್ ಸ್ಟ್ರಾಂಗ್ ಇರ್ತಾರೆ ಫುಲ್ ವೇಟ್ ಓವರ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಮ್ಮ ಗೋಲ್ ಸೇರ್ಶ್ ಅವರು ಆದ್ರೂ ಆ ಡ್ರಮ್ನ ಯಾಕೆ ಕೈ ಬಿಟ್ರ ಅಂತ ಗೊತ್ತಾಗಲ್ಲ ಇನ್ನು ಟೈಮ್ ಇರುತ್ತೆ ಜಾಸ್ತಿ ಹೊತ್ತು ಯಾರಾದ್ರೂ ಹೋಲ್ಡ್ ಮಾಡ್ತಾರೋ ಅವರು ಆ ಟಾಸ್ಕ್ ವಿನ್ ಆಗ್ತಾರೆ ಬಟ್ ಐದೇ ನಿಮಿಷ ಆ ಟಾಸ್ ಮುಗಿದ್ಬಿಡ್ತು ಅದರಿಂದ ಹತ್ತು ಸಾವಿರ ಪಾಯಿಂಟ್ ಸಿಗ್ತವೆ ನಮ್ಮ ರೆಡ್ ಟೀಮ್ ಅಂದ್ರೆ ಸೂಪರ್ ಶೀಟ್ ಅವ್ರ ಟೀಮ್ ಗೆ ಇನ್ನೆಲ್ಲಾ ಹಂಚ್ಕೊಂತಾರೆ ಹಂಚ್ಕೊಂಡಾದ್ಮೇಲೆನೆ ತುಂಬಾ ಅದ್ಭುತವಾಗಿರುತ್ತೆ ಒಂದು ಕೋಡೈಜೇಷನ್ ಆಗಲಿ ಯಾರಾಗ ಎಷ್ಟು ಸಲ ಪಾಯಿಂಟ್ ಕೊಡಬೇಕು ಹಾಗೆ ಈಗ ಅಂತ ಅದಾದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಆ ಟಾಸ್ಕ್ ಆಡೋಕೆ ಹತ್ರ ಪಾಯಿಂಟ್ಸ್ ಎಲ್ಲ ಜಾಸ್ತಿ ಇರ್ತಾವೋ ಅವ್ರು ಆಡ್ಬೇಕಂತ ಹೇಳಿ ಒಂದು ತಂಡದ ನಾಯಕ ಅಂತ ಬಂದಾಗ ನಮ್ಮ ಶೋಭಾ ಶೆಟ್ಟಿ ಐದು ಸಾವಿರ ಮೇಲೆ ಪಾಯಿಂಟ್ಸ್ ಇರ್ತವೆ ಅದಕ್ಕೋಸ್ಕರ ಒಂದು ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ ಅದಾದ್ಮೇಲೆ ನಮ್ಮ ಇವರು ಕಂಟೀಶನ್ ಅಂದ್ರೆ ಅದರಲ್ಲಿ ಪ್ಲೇಯರ್ಸ್ ಅಂತ ಬಂದಾಗ ಎಲ್ಲರೂ ಈ ಟೀಮ್ ಇಂದ ಸೆಲೆಕ್ಟ್ ಆಗಿರ್ತಾರೆ ರೆಡ್ ಟೀಮ್ ಇಂದ ಬ್ಲೂ ಟೀಮ್ ಇಂದ ಒಬ್ರು ಸೆಲೆಕ್ಟ್ ಆಗಲ್ಲ ಒಂದು ತಂಡದ ನಾಯಕ ಸೆಲೆಕ್ಟ್ ಆಗಲ್ಲ ಅದಾದ್ಮೇಲೆ ಅಲ್ಲಿರೋ ಆಟಗಾರರು ಸೆಲೆಕ್ಟ್ ಆಗಲ್ಲ ತುಂಬಾ ಸೋಚನೆಯ ಅನ್ಸುತ್ತೆ ಇದ್ರ ಬಗ್ಗೆ ತ್ರಿವಿಕ್ರಮ್ ಅವರು ತುಂಬಾ ಫೀಲ್ ಆಗ್ತಾರೆ ಅಲ್ಲಿ ಕಾರಣ ಏನ್ ಗೊತ್ತಾ ಉಗ್ರ ಮಂಜು ಆಗ್ಲಿ ಹನುಮಂತು ಆಗ್ಲಿ ಅದಾದ್ಮೇಲೆ ರಜತ್ ಆಗ್ಲಿ ಅದಾದ್ಮೇಲೆ ಚೈತ್ರ ಆಗ್ಲಿ ಈ ನಾಲ್ಕ್ ಜನ ಒಂದೇ ಟೀಮ್ ಕಡೆಯಿಂದ ಸೆಲೆಕ್ಟ್ ಆಗ್ತಾರೆ ಅದೊಂದು ಒಂದು ಅದ್ಭುತ ಅಂತ ಹೇಳ್ಬೋದು ಅದಾದ್ಮೇಲೆ ಅದು ತಂಡದ ನಾಯಕ ಅವ್ರು ಕೂಡ ಅದಕ್ಕೆ ಸೆಲೆಕ್ಟ್ ಆಗ್ತಾರೆ ಆದ್ರಿಂದ ಎಲ್ಲೋ ಒಂದ್ ಕಡೆ ಈ ಟೀಮ್ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ಅನ್ಸುತ್ತೆ ತ್ರಿವಿಕ್ರಮ್ ಅವರು ಅದನ್ನೇ ಫೀಲ್ ಆಗ್ತಾರೆ ಒಳ್ಳೆ ಕಂಟೆಸ್ಟೆಂಟ್ ಗಳ್ರು ಆದ್ರೂ ಕೂಡ ಅವರು ಅದು ಆಡಕ್ ಆಗಿಲ್ಲ ಅಲ್ಲಿ ಮೇನ್ ರೀಸನ್ ಎರಡ್ ಟಾಸ್ಕ್ ಹೋಗಕ್ಕೆ ನಮ್ಮ ಗೋಲ್ಡ್ ಸುರೇಶ ಕಾರಣ ಅದೇ ಕಾರಣಕ್ಕೆ ಕಳ್ಪೆ ಕೊಡ್ತಾರೆ ನಮ್ಮ ತ್ರಿವಿಕ್ರಮ್ ಅವರು ಅದು ನಿಜ ಕೂಡ ಅನಿಸ್ತು ಆ ರೀತಿ ಮಾಡಬಾರ್ದಾಗಿತ್ತು ಅನ್ಸುತ್ತೆ ಗೋಲ್ಡ್ ಸುರೇಶ್ ಅವರು ಇನ್ನಾದ್ಮೇಲೆ ಟಾಸ್ಕ್ ಆಡ್ಬೇಕಾದ್ರೆ ಖಂಡಿತವಾಗ್ಲೂ ಒಂದು ಲಕ್ಸುರಿ ಬಜೆಟ್ ಅಂತ ಬರುತ್ತೆ ಈ ಲಕ್ಸುರಿ ಬಜೆಟ್ ಆಲ್ರೆಡಿ ಯಾರತ್ರ ಹೈಯೆಸ್ಟ್ ಪಾಯಿಂಟ್ ಇದಾವೋ ಅವ್ರನ್ನ ನೀವು ಈ ಯೂಸ್ ಮಾಡಬಹುದು ಬಟ್ ಇನ್ನ ಇಬ್ನ ಏನಾದ್ರು ಸೇರ್ಸ್ಕೋಬಹುದು ಅಂತ ಬಂದಾಗ ಒಂದೊಳ್ಳೆ ಟೀಮ್ ಡಿಸಿಷನ್ ತಗೊಳುತ್ತೆ ಏಕಂದ್ರೆ ಆ ಟೀಮಲ್ಲಿ ಆಡಿರೋ ಸಭ್ಯಗಳನ್ನ ಸೇರ್ಸ್ಕೊಂತಾರೆ ಧರ್ಮವರ್ನ ಮತ್ತು ಧನ್ರಾಜ ಗೌತಮಿ ಆಲ್ರೆಡಿ ಧನರಾಜ ಗೌತಮಿನ ಸೇರ್ಸ್ಕೊಂತಾರೆ ಧರ್ಮ ಬಿಟ್ಟು ಯಾಕಂದ್ರೆ ಈ ಟೀಮ್ ಆಡಿದ್ರವರು ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊತಾರೆ ಒಂದು ಒಳ್ಳೆ ಥಿಂಕಿಂಗ್ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಇಂದ ಮಾಡಿರೋ ಒಂದು ಕಟ್ ಪ್ಲೇಯರ್ಸ್ ನ ತಗೊಂತಾರೆ ಅದಾದ್ಮೇಲೆ ಒಳ್ಳೆ ಅದ್ಭುತ ಏನಿಸಿ ಈ ಈ ಕ್ಯಾಪ್ಟೆಂಟಿ ಟಾಸ್ಕ್ ಅಂತ ಬಂದಾಗ ಅದಕ್ಕಿಂತ ಮುಂಚೆ ನಮ್ಮ ಮೋಕ್ಷತ ಅವರು ಮಾತಾಡ್ತಾರೆ ಮೋಕ್ಷತ ಮತ್ತು ಶಿಶಿರು ಐಶ್ವರ್ಯ ಇವರು ಮೂವರು ಮಾತಾಡ್ತಾರೆ ಭವ್ಯರ ಬಗ್ಗೆ ಶಿಶುರಲ್ಲಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಎರಡು ಸಾವಿರ ಪಾಯಿಂಟ್ ಕೊಟ್ಟು ಆ ಪೇರ್ ತಗೊಂಡಿದ್ದಾರೆ ಆದ್ರೆ ಅವ್ರು ಉಳಿಸ್ಕೊಳೋಕ್ ಆಗ್ಲಿಲ್ಲ ಗೆಲ್ಲಕ್ಕೆ ಅಂದ್ರೆ ಅಲ್ಲಿ ವೇಸ್ಟ್ ಆಗುತ್ತೆ ಆಟ ಆಡಿದ್ರು ಎಲ್ಲ ಆಡಿದ್ರು ಟಾಸ್ ಗೆದ್ದಿಲ್ಲ ಅಂದ್ರೆ ಅವನು ಮಾಡ್ತಾರೆ ಎರಡ್ ಸಾವಿರ ಪಾಯಿಂಟ್ ಕೊಟ್ಟ ಮೇಲೆ ಕೂಡ ಭವ್ಯ ಕೊಡೋ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಅಂದ್ರೆ ಲೆಕ್ಕಕ್ಕೆ ಟಾಸ್ಕ್ ಅಂತ ಬಂದಾಗ ಒಂದು ಕ್ಯಾಪ್ ನಾಯಕರಾಗ್ಬೇಕಾಯ್ತು ಅದು ರಾಣಿ ತರ ಹೊತ್ಕೊಂಡು ಹೋಗೋ ನಾಲ್ಕು ಜನ ಆ ಟಾಸ್ಕ್ ಆಡ್ತಾರೆ ಮೋಕ್ಷ ತರ ಒಂದ್ ಚಾನ್ಸ್ ಕೊಡ್ತಾರೆ ಐಶ್ವರ್ಯರ್ ಕೊಟ್ಟರು ಅವ್ರ ಟಾಸ್ಕ್ ಆಡಲ್ಲ ಚಾನ್ಸ್ ಏನು ಕೊಡ್ಬೇಕಂತ ಅನ್ಸುತ್ತೆ ಆ ರೀತಿಯಾಗಿ ಬೊಬೇಗೌಡ ಅವರು ಅವ್ರು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಟಾಸ್ಕ್ ಎಲ್ಲ ಆಡಿದ್ರು ಅವರೇ ಆಡಿದ್ರೆ ನಮ್ಗೆ ಚಾನ್ಸ್ ಕೊಡ್ಲಾ ಅಂತ ಹೇಳಿ ಹೋಗಿ ನೆಗೆಟಿವ್ ಮಾತಾಡ್ತಾ ಇದಾರೆ ಅಲ್ಲಿ ತ್ರಿವಿಕ್ರಮ ಅವ್ರ ಬಗ್ಗೆ ಕೂಡ ಮೋಕ್ಷತವ್ರು ಮಾತಾಡ್ತಾರೆ ಇದು ಒಂದ್ ಸಲ ಅಲ್ಲ ಎರಡ್ ಸಲ ಅಲ್ಲ ಮೂರ್ ಸಲ ನಾಲ್ಕು ಸಲ ಅಲ್ಲ ಬಹಳ ಸಲ ಆಗಿದೆ ಬಟ್ ತ್ರಿವಿಕ್ರಮ್ ಅವ್ರ ಮೇಲೆ ಅಷ್ಟು ಕೋಪ ಯಾಕೆ ಅಂತ ಅರ್ಥನೇ ಆಗ್ತಿಲ್ಲ ಬಟ್ ನಮ್ ಸೈಡ್ ಇಂದ ನಾವು ನೋಡಿದಾಗ ಮೋಕ್ಷತವ್ರ ಬಗ್ಗೆ ಅದೇ ಅಕ್ಕಿಗಳು ಹೊರಗೆ ಹೋಗ್ತಾರೆ ಒಂದು ಅಲ್ಲೇ ಬಿದ್ದಿದೆ ಆ ಸ್ಟೇಟ್ಮೆಂಟ್ ಬಿಟ್ರೆ ಇನ್ನು ಬೇರೆ ಸ್ಟೇಟ್ಮೆಂಟ್ ಬಂದೇ ಇಲ್ಲ ಅವ್ರ ಬಾಯಿಂದ ಮೋಕ್ಷತೆ ಬಗ್ಗೆ ಆದ ಕಾರಣ ಇಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಅವ್ರ ಬಗ್ಗೆ ಮಾತಾಡಲ್ಲ ಅದೇ ವ್ಯಕ್ತಿ ಆಪೋಸಿಟ್ ಹೋಗಿ ಆ ವ್ಯಕ್ತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನಂದ್ರೆ ಅವ್ರ ವ್ಯಕ್ತಿತ್ವನ ಅವ್ರ ಆಟನೆಲ್ಲೋ ಕಳ್ಕಂತಾರ ಅಂತ ಅನ್ಸುತ್ತೆ ಅದೇ ರೀತಿಯಾಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಮಂಜಣ್ಣ ಕೂಡ ಕ್ಯಾಪ್ಟನ್ ಆದಾಗ ಒಬ್ಬರಿಗೆ ಅಡಿಗೆ ಇವರಿಗೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇವ್ರದ್ದು ಆರ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಂಚಾಗ ಒಬ್ಬರು ಎಷ್ಟ ಆಗ್ತಾರೆ ಮೋಕ್ಷತ ಆ ಮೋಕ್ಷತೆ ಅವರಿಗೆ ಕೊಡ್ತಾರೆ ಏನಂತ ನೀವು ಇದು ಈ ಆಟದಲ್ಲಿ ಅಂದ್ರೆ ಈ ಮನೆಯಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಅಸಿಸ್ಟೆಂಟ್ ಆಗಿರ್ತಾರ ಯಾರ ತಪ್ಪು ಮಾಡಿದ್ರು ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಲಿ ಎಲ್ಲಿ ಆಗ್ಲಿ ಏನಾದ್ರೂ ಎಲ್ಪ್ ಆದ್ರೂ ಮಾಡಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಇವರು ಅದ್ರ ಬಗ್ಗೆನೆ ನೆಗೆಟಿವ್ ಥಿಂಕ್ ಮಾಡ್ತಾರೆ ಏನಂತ ನಾನು ಈ ವಾರ ಮನೆಗೆ ಹೋಗ್ಬಿಡ್ತೀನಿ ಅದಕ್ಕೋಸ್ಕರ ನನಗೆ ಏನಕ್ಕೆ ಕೆಲಸನೇ ಕೊಡಲ್ಲ ಅಂತ ಎಂತ ಮರ ಫುಲ್ ನೆಗೆಟಿವ್ ಥಿಂಕಿಂಗ್ ಅದು ಪಾಸಿಟಿವ್ ಬಗ್ಗೆನೆ ಹೋಗೋದೇ ಹೋಗೋದಿಲ್ಲ ಅದಾದ್ಮೇಲೆ ಉತ್ತಮ ಕಳಪೆ ಅಂತ ಬರೋಣ ಉತ್ತಮ ಕಳಪೆ ಅಂತ ಬಂದಾಗ ಮೋಕ್ಷತೆ ಅವ್ರು ಆಟ ಆಡಿ ಎಸ್ ಚೆನ್ನಾಗಿದ್ದಾರೆ ಕೊಟ್ಟಿದ ಒಂದೇ ಟಾಸ್ಕ್ ಚೆನ್ನಾಗಿ ಆಡಿದಾರೆ ಮನೆಯ ಜೊತೆಗೆಲ್ಲ ಚೆನ್ನಾಗಿದ್ದಾರೆ ಉತ್ತಮ ಬಂದಿಂದ ಖುಷಿನೇ ಆಯ್ತು ಬಟ್ ನೀವು ಬೆನ್ನಿಂದ ಮಾತಾಡೋದಾಗ್ಲಿ ಇಲ್ಲ ಅದಾದ್ಮೇಲೆ ಶಿಶ್ಯರತ್ರ ಹೋಗಿ ಡಿಸ್ಕಸ್ ಮಾಡೋದಾಗ್ಲಿ ಇದರಿಂದ ಉತ್ತಮ ಅಲ್ಲ ನಿಮ್ ಆಟದಲ್ಲೇ ಕಳಪೆನೆ ಬಂದ್ಬಿಡ್ತೈತೆ ಅವ್ರ ಜೊತೆಗಿದ್ದ ಖಂಡಿತವಾಗ್ಲು ಒಂದ್ ಸಿಚುವೇಶನ್ ನೆನ್ಸ್ಕೊಂಡ್ರೆ ಅವ್ರ ಜೊತೆ ಇದ್ದ ಬೆಸ್ಟ್ ಅನ್ಸುತ್ತೆ ಮತ್ತೆ ಗೋಧಿ ಜೊತೆಗೆ ಏನೋ ಒಂದು ವರ್ಕೌಟ್ ಆಗ್ತಾ ಇತ್ತು ಬಟ್ ಇಲ್ಲಿ ಏನಿಲ್ಲ ಫುಲ್ ಡೌನ್ ಅವರು ಡೌನ್ ಇದಾರೆ ನೀವು ಡೌನ್ ಆಗ್ತೀರ ಆ ರೀತಿ ಆಗ್ತಾ ಇದೆ ಕಳಪೆ ಅಂತ ಬಂದಾಗ ಅವ್ರು ಕೊಟ್ಟ ರೀಸನ್ಸ್ ಎಲ್ಲ ಸರಿ ಇತ್ತು ಬಟ್ ಇಲ್ಲ ಅಂತಲ್ಲ ಅಲ್ಲಿ ಆಟ ಕೂಡ ತುಂಬಾ ಜನ ಇದಾರೆ ಓನ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ದಾರ ಅಂತ ಹೇಳಿ ಕಳ್ಪೆ ಕೊಟ್ರು ರಜತ್ ಅವರಿಗೆ ಅದ್ರ ಬಗ್ಗೆ ವಿಷಯ ಇಲ್ಲ ಬಟ್ ರಜತ್ ಅವ್ರ ಮಾತ್ರ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು ಖಂಡಿತವಾಗ್ಲು ಇಷ್ಟ ಆಯ್ತು ಯಾಕಂದ್ರೆ ಅಲ್ಲಿ ನೋಡು ಅವರು ಹೇಳ್ತಾರೆ ಉಡುಗೇರಿ ಕೈ ಇಟ್ಕೊಂಡು ಹೋಗೋರೆಲ್ಲ ನನಗೆ ಕಳಪೆ ಕೊಡ್ತಾರ ಅಂತ ಹೌದು ಶಶಿರವರು ಟಾಸ್ಕ್ ಹೇಳ್ಕೊಳ್ಳಿಲ್ಲ ಹೇಳಿ ಫಿಸಿಕಲ್ ಟಾಸ್ಕ್ ಅಂತ ಇದೆ ಅದೇ ಧರ್ಮವನ್ನು ಹೊರಗೆ ಬಿಟ್ಟು ನಿಮ್ಮ ಅದರ ಟಾಸ್ಕ್ ಆಡಬಹುದಾಗಿತ್ತು ಇಲ್ಲ ಉಸ್ತುವಾರಿ ಏನಾರ ಬೇರೇನು ಮಾಡಬಹುದಾಗಿತ್ತು ನೀವು ಉಸ್ತುವಾರಿ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಆ ಕಡೆ ಇವರು ಕೊಡಬಹುದಾಗಿತ್ತು ಬವ್ಯಗಡೆ ಉಸ್ತುವಾರಿ ಮಾಡ್ತಿದ್ರು ನೀವು ಟಾಸ್ಕ್ ಆಡಬಹುದಾಗಿತ್ತು ಗೋಲ್ಡ್ ಸುರೇಶ್ ಬಂದ ಹೊರಗಡೆ ನೀವು ಹೋಗಿ ಆ ಟಾಸ್ಕ್ ಆಡಬಹುದಾಗಿತ್ತು ಈ ರೀತಿ ಆದಾಗ ಶಶಿರವರೆಲ್ಲ ಕಳೆದೋಗ್ತಾ ಇದ್ರೆ ಆಟನೆ ಸಿಗ್ತಾ ಇಲ್ಲ ಕಲೆಯದ ನಾಲ್ಕು ವಾರ ಐದು ವಾರಗಳಿಂದ ಆಟನೇ ಬರ್ತಾ ಇಲ್ಲ ಅನ್ಸುತ್ತೆ ದಿನದಿಂದ ಅವ್ರ ಜೊತೆ ಬಿಟ್ಟು ಅವರು ಇಂಡಿವಿಜುವಲ್ ಗೇಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಉತ್ತಮ ಬಂದ ಖುಷಿ ಆಯ್ತು ಕಳಪೆ ಯಹ ಬಲಿ ಆದ್ರ ಅನ್ಸದ್ ಬಿಟ್ಟು ಅವ್ರ ಮಾತಲ್ಲೇ ಇಡ್ತೈತಿದ್ರೆ ಈ ರೀತಿ ಆಗ್ತಾ ಅಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಮೂವರು ಹೊಂದೋಗ್ಬಿಡ್ತಾರೆ ಯಾರು ನಮ್ಮ ಮೋಕ್ಷಿತ ಐಶ್ವರ್ಯ ಧರ್ಮ ಇದು ಶಿಶಿರು ಅವರು ನೀವು ಅಬ್ಸರ್ವ್ ಮಾಡಿ ನೋಡಿ ಐಶ್ವರ್ಯ ಶಿಶಿರು ಒಂದೇ ಕಡೆ ಇರ್ತಾವೆ ಊಟ ಬೇರೆ ಕಡೆ ಹೋಗೋದೇ ಇಲ್ಲ ಅವರು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎಪಿಸೋಡ್ ಅಲ್ಲಿ ಮಾತಾಡ್ತಾರೆ ನಮ್ಮ ಐಶ್ವರ್ಯ ಅವರು ನಾವೆಲ್ಲ ಗುಂಪಾಗಿ ಗ್ರೂಪ್ ಮಾಡ್ಕೊಂಡು ಒಬ್ಬ ನಾಮಿನೇಟ್ ಮಾಡ್ಬೇಕು ಅವರು ಗೇಟ್ ಹತ್ರ ನಿಲ್ಸ್ಬೇಕು ಅವ್ರು ಆಮೇಲೆ ಹೊರಗೆ ಹೋಗ್ತಾರ ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅದಾದ್ಮೇಲೆ ಈ ರೀತಿ ಟಾಸ್ಟಿ ಟಾಸ್ ಅಲ್ಲಿ ನಮ್ಮ ಹನುಮಂತ ಅವರು ತುಂಬಾ ಚೆನ್ನಾಗಿ ಆಡ್ಬೋದಾಗಿತ್ತು ಎಲ್ಲೋ ಸ್ವಲ್ಪ ಲೋ ಆಯ್ತು ಅನಿಸ್ತು ಓವರ್ ಆಲ್ ಆಗಿ ನೋಡಿದಾಗ ಬೊಮ್ಮೆಗಾರ್ ತ್ರಿಕ್ರೋಮ್ ಮಾತಾಡ್ತಾರೆ ಎಲ್ಲರೂ ನಮ್ಮರು ನಂಬರ್ ಅನ್ಕೊಂಡ್ರು ಕೊನೆಗೆ ನಮಗೆ ಬೆನ್ನೆ ಚೂರಿ ಹಾಕ್ತಾರೆ ಅಂತ ಅದು ನಿಜ ಕೂಡ ಅನ್ಸುತ್ತೆ ಗುರು ಆ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದ್ರೆ ಅಲ್ಲಿ ಬಂದಾಗ ನೋಡಿ ಅಲ್ಲಿ ನಮ್ಮ ಬೊಬೆ ಅವರು ಮೋಕ್ಷಿತ ಅವರಿಗೆ ಅಹ್ ಅಂದ್ರೆ ಬೆಸ್ಟ್ ಚಾಯ್ಸ್ ಪ್ಲೇಯರ್ ಯಾರು ಅಂತ ತಗೊಂಡಾಗ ತ್ರಿವಿಕ್ರಮ ಅವ್ರನ್ನ ಮುಖ್ಯತಾರ್ ತಗೊಂಡಿರ್ತಾರೆ ಆದ್ರೆ ಮತ್ತೆ ಬೆನ್ನಿಂದಾಗಿ ಅದೇ ರೀತಿ ಮಾತಾಡ್ತಾರೆ ಎಕ್ಸ್ಟ್ರಾ ಸಾವಿರ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟಿರ್ತಾರೆ ಉತ್ತಮ ಅಂತ ಬಂದಾಗ ನಮ್ಮ ಮುಖ್ಯತಾರ್ ಕೊಡ್ತಾರೆ ಎಲ್ಲರು ಒಂದೊಂದು ಕಾರಣ ಏನೋ ಕೊಡ್ತಾರೆ ಮನೇಲಿ ಚೆನ್ನಾಗಿದ್ದಾರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಹಾಗೆ ಈಗ ಅಂತ ಎಲ್ಲಾನು ಒಂದು ಕನ್ಕ್ಲೂಷನ್ ಮಾಡಿ ಕೊಡ್ತಾರೆ ಬಟ್ ನನಗೆ ಉತ್ತಮ ಅನ್ಸಿದ್ದು ಈ ವಾರ ಮಂಜಣ್ಣ ತುಂಬಾ ಚೆನ್ನಾಗಿ ಆಡಿದ್ರು ಆ ಟಾಸ್ಕ್ ಆಗ್ಲಿ ಮನೇಲಿ ಇನ್ವಾಲ್ವ್ಮೆಂಟ್ ಆಗ್ಲಿ ಎಲ್ಲಾನು ತಗೊಂಡಾಗ ಉತ್ತಮ ಅಂತ ಬಂದಿದ್ದು ನಮ್ಗೆ ಮಂಜಣ್ಣ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಮೊದಲೇ ಹೇಳದ್ರಿಗೆ ಕಪ್ ಗೆಲ್ಲುವ ವ್ಯಕ್ತಿತ್ವ ಇಲ್ಲ ಅಂತ ಅದು ನಿಜ ಅನ್ಸುತ್ತೆ ಅವಮ್ಮ ಚಿಕ್ಕ ಚಿಕ್ಕ ವಿಷಯಗಳು ಶಾರ್ಟ್ ಟೆಂಪರ್ ಆಗ್ತಾ ಇದಾರೆ ಗ್ರೂಪ್ ಬಿಸ್ನಸ್ ಅಂತ ಬಂದಾಗ ಇರಲ್ಲ ಕ್ಯಾಪ್ಟನ್ ಜಾಸ್ತಿ ಆಡಿದಾಗ ತಾಳ್ಮೆ ಇರಲ್ಲ ಏನೇನೋ ಕಾರಣ ಕೊಡ್ತಾರೆ ಆ ರೀತಿಯಾದಾಗ ಅವರಿನ ಕಪ್ ಗೆಲ್ಲುವ ವ್ಯಕ್ತಿತ್ವ ಇಲ್ಲಿಂದ ಬರುತ್ತೇಳಿ ಸಮಾಧಾನ ಇರಬೇಕು ಎಲ್ಲರ ಜೊತೆ ಮಿಂಗಿಲ್ ಆಗ್ಬೇಕು ಅವ್ರು ನಾನೇ ಸರಿ ನಂದೇ ಸರಿ ಅಂತ ಹೋಗ್ಬಿಟ್ಟಲ್ಲಿ ಏನಾಗ್ಬಿಡುತ್ತೆ ಅವ್ರ ವ್ಯಕ್ತಿತ್ವನ ಕಳ್ಕೊಂತಾರೆ ಜನಕ್ಕೂ ಇಷ್ಟ ಆಗಲ್ಲ ಆ ರೀತಿ ಅಂತ ಬಂದಾಗ ನಾಲ್ಕು ಜನ ನಾಲ್ಕು ಜನ ಇಷ್ಟ ಆಗೋ ಕೆಲಸ ಆಗ್ಬೇಕಂದ್ರೆ ತುಂಬಾ ನೀಟಾಗಿ ಗೇಮ್ ಆಡ್ಬೇಕು ಅವ್ರ ಗ್ರೂಪ್ ಹತ್ರ ಡಿಸ್ಕಸ್ ಮಾಡಕ್ ತಯಾರಿ ಅಂತಂದ್ರೆ ಅಂತ ಇಂಡಿವಜುವಲ್ ಗೇಮ್ ಅಂತ ಬಂದ್ರೆ ತುಂಬಾ ಲೋ ಅಲರ್ಟ್ ಆಗಿರ್ತಾರೆ ಅಂತ ಅನ್ಸುತ್ತೆ ಮತ್ತೆ ನಿಮ್ಗೆ ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಹೇಗಿತ್ತು ಎಪಿಸೋಡ್ ಚೆನ್ನಾಗಿತ್ತ ಯಾರು ಚೆನ್ನಾಗಿ ಆಡಿದ್ರು ಯಾರು ಚೆನ್ನಾಗಿ ಆಡಲ ಅಂತ ಕಮೆಂಟ್ ಮಾಡಿ ಈ ಎಪಿಸೋಡ್ಗಳಲ್ಲಿ ಯಾರು ನಾಲ್ಕು ಜನ ಮಾತ್ರ ಕಾಣ್ತಾರೆ ಇನ್ನಿರಲ್ಲ ಎಲ್ಲಿದ್ರೆ ಗೊತ್ತಿಲ್ಲ ಧನ್ರಾಜ್ ವೇಸ್ಟ್ ಐಶ್ವರ್ಯ ವೇಸ್ಟ್ ಶಿಶಿರ ವೇಸ್ಟ್ ಇಷ್ಟೆಲ್ಲಾ ಕಾಣ್ತಾ ಇದಾರೆ ಒಂದು ಪಾಯಿಂಟ್ ಮಾತ್ರ ತಗೊಂಡಾಗ ಶಿಶಿರ್ ಮುಖ ನೋಡ್ಬೇಕಾಗಿತ್ತು ಹೆಣ್ಮಕ್ಳು ಕೈ ಇಟ್ಕೊಂಡರೆಲ್ಲ ನನಗೆ ಕಳಪೆ ಕೊಡ್ತಾರ ಅಂದಾಗ ಖಂಡಿತವಾಗ್ಲೂ ಆ ಮಾತು ತಗೋಳಕ್ ಆಗಲ್ಲ ಅಲ್ಲಿ ಸ್ಟ್ಯಾಂಡ್ ಅದೋಬೇಕಾಯ್ತು ಯಾರಿಗೆ ಅಂದಿತ್ತು ನೀನು ಏ ಅಂದೆ ಅಂತ ಅಲ್ಲೇ ಸುಮ್ನ ಹಾಕ್ತಾರೆ ಹೋಗಿ ಮಂಜಾನ ಕ್ಲಾರಿಟಿ ತಗೊಂತಾರೆ ನನ್ನಿದ್ದು ಶಿಶಿರಿಗೇನೆ ಬೇರೆಯವ್ರಿಗೆ ಅಲ್ಲ ಅಂತ ಖಂಡಿತವಾಗ್ಲು ಈಸ್ ಬ್ಯಾಕ್ ಅಂದ್ರೆ ರಜತ್ ಅವ್ರ ಮನೆಯಿಂದ ಕಳ್ಸಕ್ಕೆ ತುಂಬಾ ಕಷ್ಟ ಬಿಗ್ ಬಾಸ್ ಅವ್ರ ಕಳ್ಸಲ್ಲ ಯಾಕಂದ್ರೆ ಅಂತ ಕಂಟೆಸ್ಟೆಂಟ್ ಬೇಕು ಆದ್ರೆ ಮಾತಲ್ಲಿ ಸ್ವಲ್ಪ ಎಳ್ದ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ನಿನ್ನೆ ಎಪಿಸೋಡ್ ಇಷ್ಟ ಆಗಿದ್ದು ನಮ್ಮ ಧನ್ರಾಜ್ ಅಲ್ಲ ಹನುಮಂತ್ ಮತ್ತೆ ಇವರು ನಮ್ಮ ಉಗ್ರ ಮಂಜು ಇಷ್ಟ ಆದ್ರು ಕಳಪೆ ಅಂತ ಬಂದಾಗ ಅವ್ರು ಓಕೆ ಬಟ್ ಉತ್ತಮ ಅಂತ ಬಂದಾಗ ಮಂಜಾಣಗೆ ಸಿಗ್ಬೇಕಾಗಿತ್ತು ಅಂತ ಅನಿಸ್ತು ಇಲ್ಲ ನಮ್ಮ ನಮ್ಮ ಸಿಗಬೇಕಾಗಿತ್ತು ಬಟ್ ಮನೆ ಮಂದಿ ಸೇರಿ ಮೋಕ್ಷತೆ ಕೊಟ್ರು ಪರವಾಗಿಲ್ಲ ಕೆಲವ್ರು ಮಾತ್ರ ಧರ್ಮನ ಗುರುತಿಸಿದ್ರು ಏನಕ್ಕೆ ಅಂದ್ರೆ ಹನುಮಂತ ಆಗ್ಲಿ ಭವ್ಯ ಆಗ್ಲಿ ನಮ್ಮ ತ್ರಿವಿಕ್ರಮ್ ಆಗ್ಲಿ ಆಟ ಚೆನ್ನಾಗಿ ಆಡಿದ್ರ ಅಂತ ಒಂದು ಖುಷಿ ಕೂಡ ಆಯ್ತು ಗುರುತಿಸಿರೋದಕ್ಕೆ ಈ ರೀತಿಯಾಗಿತ್ತು ನಿನ್ನ ಎಪಿಸೋಡ್ ಮತ್ತೆ ನಿನ್ನ ಎಪಿಸೋಡ್ ನಿಮಗೆ ಇಷ್ಟ ಯಾರು ಯಾರು ವೋಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು